ಪ್ರತಿದಿನ ದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಏನ ಮುಂದಿನ ಕ್ಷೇತ್ರ ಕೋಲಾರ ವರ್ತೂರ್ ಪ್ರಕಾಶ್ ವರ್ತೂರ್ ಪ್ರಕಾಶ್ ಎರಡ್ ಸಾವಿರದ ಎಂಟು ಮತ್ತು ಹದ್ಮೂರಲ್ಲಿ ಗೆಲ್ಲುವಂತ ಹಾಕಿಸ್ತಾರೆ ಡಿ ಜೆಡಿಎಸ್ ಇಂದ ಶ್ರೀನಿವಾಸ್ ಗೌಡ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲುವಂತ ಹಾಕಿಸ್ತಾರೆ ಬಿಜೆಪಿಯಿಂದ ವರ್ತೂರ್ ಪ್ರಕಾಶ್ ಖಂಡಿತವಲ್ಲ ಅವರೇ ಫೈನಲ್ ಆದರೆ ಸಿದ್ದರಾಮಯ್ಯ ಹೆಸರು ಕೇಳಿ ಬರ್ತಾ ಇದೆ ಎ ಶ್ರೀನಿವಾಸ್ ವಿ ಆರ್ ಸುದರ್ಶನ್ ಕೋಲಾರದ ಕತೆ ನೀವೇ ಎಕ್ಸ್ಪ್ಲೇನ್ ಮಾಡಬೇಕು ಕಾಂಗ್ರೆಸ್ ಏನಾಗಬಹುದು ಸಿದ್ದರಾಮಯ್ಯ ನಡೆ ಏನಾಗುತ್ತೆ ಅಥವಾ ಶ್ರೀನಿವಾಸ್ ನಡೆ ಏನಾಗಬಹುದು ಸಿದ್ದರಾಮಯ್ಯ ನಡೆ ವರ್ಣ ಕಡೆ ವರ್ಣ ಕಡೆ ಸುಮ್ಮನೆ ಒಂದಿನ ಕೋಲಾರ ಟ್ರಿಪ್ ಹೋಗ್ಬಂದವರು ಅಷ್ಟೇ ಕೋಲಾರಕ್ಕೆ ಹೋದ್ರೆ ಸಿದ್ದರಾಮಯ್ಯ ಮುನಿಯಪ್ಪ ಒಂದೇ ಹೇಳಿರೋದು ನೀವು ಬಿಜೆಪಿಗೆ ಓಟ್ ಹಾಕಿಸ್ತಂತ ರಮೇಶ್ ಕುಮಾರ್ ಟೀಮ್ ನಮ್ ಬಂದಿದ್ರೆ ಆಗಲ್ಲ ಎಲ್ಲ ನೀಟಾಗಿ ಮಾತಾಡ್ಕೊಂಡು ಬನ್ನಿ ಸತ್ಯ ಅದು ಹೌದು ಸತೀಶ್ ಅವ್ರಿಗೆ ಪಬ್ಲಿಕ್ ಒಪಿನಿಯನ್ ಹೋಗಿದ್ರು ಹೌದು ಕೋಲಾರ ಜನ ಮಾತಾಡ್ಸಕ್ಕೆ ಒಂದ್ ಕಡೆ ಎಲ್ಲ ಕುಮಾರಣ್ಣ ಅಂತಾರೆ ಒಂದ್ ಕಡೆ ಸಿದ್ದರಾಮಯ್ಯ ಅಂತಾರೆ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಅಂತಾರೆ ಒಂದಷ್ಟು ಫ್ಯಾಕ್ಟರ್ ಒಕ್ಲಿಗು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಹೌದು ಗೌಡ್ರ ಅವರೇ ಹೋಗ್ಬಿಟ್ರು ಜೆಡಿಎಸ್ ಎಮ್ ಎಲ್ ಎ ಕಾಂಗ್ರೆಸ್ ಅಂತ ತಕ್ಷಣ ಒಕ್ಲಿಗರ ಬಂದ್ಬಿಟ್ಟು ಕಾಂಗ್ರೆಸ್ ಕೊಟ್ಟಾಗ್ಬಿಡಲ್ಲ ಕೋಟ್ ಸಾಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಿಟ್ರೆ ಇತರ ಸಮುದಾಯದವರು ಸಿದ್ದರಾಮಯ್ಯ ಕಷ್ಟ ಅಂದ್ರೆ ಅಲ್ಲಿ ಫ್ಯಾಕ್ಟ್ ಹೌದು ಅಲ್ಲಿ ಹಂಗ ಸಿದ್ದರಾಮಯ್ಯವ್ರ ನಡೆ ಒಣಾ ಕಡೆ ಅಷ್ಟೇ ಅವ್ರಿಗೆ ಸೇಫ್ ಪ್ಲೇಸ್ ಕೋಲಾರ ಅಲ್ಲ ಸುಮ್ನ ಇವ್ರು ಯಾರ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ನಾರಾಯಣ ಸ್ವಾಮಿ ಮಾತು ಕೇಳ್ಕೊಂಡು ಅಂಜೇಗೌಡ್ರೇಳ್ಕೊಂಡ ಕೋಲಾರ ಬಂದ್ರು ಎಲೆಕ್ಷನ್ ಅದು ಇಲ್ಲಿ ವರ್ತೂರ್ ಪ್ರಕಾಶ್ ಎರಡ್ ಸಾವಿರ ಇಂಡಿಪೆಂಡೆಂಟ್ ಎಂ ಎಲ್ ಎ ಹೌದು ಜನ ಹೆಂಗ ಹೊಟ್ಟೈತೆ ಅಂದ್ರೆ ಹುಟ್ಟಿರದ ನನ್ ಗೋಟ್ ಅಂತ ಭಾವಿಸಿದ್ರು ಹೌದು ಇಂಡಿಪೆಂಡೆಂಟ್ ಆಮೇಲೆ ವರ್ತೂರ್ ಕಾಂಗ್ರೆಸ್ ಅಂತ ಪಾರ್ಟಿ ಕಟ್ಕೊಂಡವರು ರಾಜ್ಯ ಸೂತಕ್ಕೆ ಹೌದು ದವಾಖಂಡ್ರು ಜನ ಒಂದು ಅವಕಾಶ ಕೊಡ್ತಾರ ಐದು ವರ್ಷ ನೀನ್ ಐದು ವರ್ಷ ಸರಿಯಾಗಿ ನಡ್ಕೊಂಡ್ರೆ ಮತ್ತೆ ಗೆಲ್ಸ್ತಾರೆ ಕೊಟ್ಟ ಐದು ವರ್ಷನೇ ನನ್ಗೆ ಐವತ್ತು ವರ್ಷ ಅಂತ ಬಾವಿಸ್ಕೊಂಡು ತಲೆ ತಿರ್ಕೊಂಡು ಓಡಾಡಿದ್ರೆ ಸೋಲಿಸ್ತಾರೆ ಯಾರೇ ಆಗಿರ್ಲಿ ಇಲ್ಲಿ ಬಿಜೆಪಿ ಇಂದ ಹೊರತು ಪ್ರಕಾಶ್ ಕಾಂಗ್ರೆಸ್ ಇಂದ ಎ ಶ್ರೀನಿವಾಸ್ ಅಥವಾ ವಿ ಆರ್ ಸುದರ್ಶನ್ ಇದಾರೆ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪರ್ಧೆ ಮಾಡಲ್ಲ ಹೌದು ಮಾಡಲ್ಲ ಫಿಕ್ಸ್ ಜೆಡಿಎಸ್ ಸಿ ಎಂ ಶ್ರೀನಾಥ್ ಕಂಟೆಸ್ಟ್ ಮಾಡ್ತಾರೆ ಈ ಕ್ಷೇತ್ರ ಕಳೆದ ತಿಂಗಳು ಕಾಂಗ್ರೆಸ್ ಒಂದ್ ಸ್ವಲ್ಪ ಮುನ್ನಡೆ ಇತ್ತು ಈ ಬಾರಿ ಜೆಡಿಎಸ್ ನ ಎಂ ಆರ್ ಶ್ರೀನಾಥ್ ಕ್ಲಿಯರ್ ಕಟ್ ಮುನ್ನಡೆಯ ಸಾಧಿಸಿದ್ದಾರೆ ಈ ತಿಂಗಳು ನವೆಂಬರ್ ಬೇರೆ ಆಗ್ಬಹುದು ಜನವರಿ ಬೇರೆ ಆಗ್ಬಹುದು ಫೆಬ್ರವರಿ ಬೇರೆ ಆಗ್ಬಹುದು ಹೌದು ಇಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋ ಕ್ಷೇತ್ರಗಳೇ ಯಾವೂ ಇಲ್ಲ ಐದು ಐದು ಚೇಂಜ್ ಆಗಬಹುದು ಹೌದು ಐದು ಕೈದು ಚೇಂಜ್ ಆಗ್ಬೋದು ಹತ್ತಲ ಕಡೆ ಬರ್ಬೋದು ಇಲ್ಲ ಹಿತ್ತಲ ಕಡೆ ಹೋಗ್ಬೋದು ಕಂಟಿನ್ಯೂಷನ್ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರು ಕ್ಷೇತ್ರದಲ್ಲಿ ಯಾರೂ ಇಲ್ಲ ಹೌದು ಈ ಜಿಲ್ಲೆಯಲ್ಲಿ ಇಲ್ಲಿ ಮುಂದಿನ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ